ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆರ್ಲಿ ಮುಂದ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದು ಆರ್ಲಿ ಮುಂದ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇಲ್ಲಿ SLC ಮತ್ತು PUC ಮತ್ತು ಪದವಿ ಪಾಸಂತ ಅಭ್ಯರ್ಥಿಗಳಿಗೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಇಲ್ಲಿ ಮಾಸಿಕ ವೇತನ ಬಂದುಬಿಟ್ಟು 68,000 ರೂಪಾಯಿ ಪರ್ ಮಂತ್ ಇರುತ್ತೆ. 17,000ರಿಂದ 68,000 ರೂಪಾಯಿ ಸ್ಯಾಲರಿ ಇರುತ್ತೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಏನಂತ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊಡದೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಒಂದು ಕಮೆಂಟ್ ಮಾಡಿ. ಮತ್ತು ಹೊಸಬರ ನಮ್ಮ ಚಾನಲ್ ನೋಡ್ತಿದ್ರವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡ್ಕೊಳ್ಳಿ. ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋ ಆಗಿದೆ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತದೆ. CSE ಬಗ್ಗೆ, ಜಾಬ್ ಬಗ್ಗೆ ಹಾಗೂ ಸರ್ಕಾರದ ಇತರ ಮಾಹಿತಿ ದೊರೆತಿದೆ. ಫ್ರೆಂಡ್ಸ್, ವಿಷಯ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು 10ನೇ ತರಗತಿ ಪಾಸ್ ಆದರೆ ಅಂತ ಕೊಟ್ಟಿದ್ದಾರೆ ಅರ್ಜಿ. ಅವನ ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ವಿದ್ಯುತ್ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಕೊಟ್ಟಿದ್ದಾರೆ ನೋಡಿ. NCDR ರಿಕ್ವೈರ್ಮೆಂಟ್ 2022 ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫೆಂಟ್ರಿಸ್ ಆ್ಯಂಡ್ ರಿಸರ್ಚ್ ಬೆಂಗಳೂರು. ಇಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ವೇತನ ಶ್ರೇಣಿ, ವಿದ್ಯಾರ್ಹತೆ ಮತ್ತು ವಯೋಮಿತಿ, ಅರ್ಜಿ ಶುಲ್ಕ, ಇತರೆ ಮಾಹಿತಿಯನ್ನು ಹೇಳ್ತೀನಿ ಏನಿದೆ ಅಂತ ಹೇಳ್ತೀನಿ ಇವಾಗ. ಫ್ರೆಂಡ್ಸ್, ಇಲ್ಲಿ ಮೊದಲನೇ ನೋಡಬೇಕಾದ್ರೆ ಇಲಾಖೆ ಹೆಸರು ಅಂತ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಇದೆ, ಇಲ್ಲಿ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫೆಂಟ್ರಿಸ್ ಇನ್ಫೆರ್ಮೆಟಿಕ್ಸ್ ಆ್ಯಂಡ್ ರಿಸರ್ಚ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇದು ಇಲಾಖೆ ಹೆಸರಾಗಿದೆ. ಹುದ್ದೆಗಳ ಹೆಸರು ನೋಡಬೇಕಾದ್ರೆ ವಿವಿಧ ಹುದ್ದೆ ಅಂತ ಕೊಟ್ಟಿದ್ದಾರೆ. ಡಾಟಾ ಎಂಟ್ರಿ ಹಾಗೂ ಇತರೆ ಹುದ್ದೆಗಳು ಕೊಟ್ಟಿದ್ದಾರೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 21 ಹುದ್ದೆ ಖಾಲಿವೆ. ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ, ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಯಾವುದೇ ಅಂತ. ಇಲ್ಲಿ ಮೊದಲನೇದಾಗಿ ಪ್ರಾಜೆಕ್ಟ್ ಅಡ್ಮಿನ್ ಸಹಾಯಕ 1 ಹುದ್ದೆ ಖಾಲಿದೆ. ಡಾಟಾ ಎಂಟ್ರಿ ಆಪರೇಟರ್ DEO 3 ಹುದ್ದೆ ಖಾಲಿವೆ. ಪ್ರಾಜೆಕ್ಟ್ ಅಸಿಸ್ಟೆಂಟ್ C1 ಒಂದು ಹುದ್ದೆ ಖಾಲಿದೆ. ಕ್ಷೇತ್ರಾಧಿಕಾರಿ 1 ಹುದ್ದೆ ಖಾಲಿದೆ. ಆಮೇಲೆ ಕ್ಷೇತ್ರ ತನಿಖಾಧಿಕಾರಿ 1 ಹುದ್ದೆ ಖಾಲಿದೆ. ಅದೇ ರೀತಿ ಕಂಪ್ಯೂಟರ್ ಪ್ರೋಗ್ರಾಮರ್ ಕೊಟ್ಟಿದ್ದಾರೆ ಗ್ರೇಡ್ B ಅಂತ, 3 ಪೋಸ್ಟ್ ಖಾಲಿವೆ. ಆಮೇಲೆ ಯೋಜನೆಯ ವಿಭಾಗಾಧಿಕಾರಿ 1 ಪೋಸ್ಟ್ ಖಾಲಿದೆ. ಪ್ರಾಜೆಕ್ಟ್ ಅಸಿಸ್ಟೆಂಟ್ 4 ಪೋಸ್ಟ್ ಖಾಲಿವೆ. ಪ್ರಾಜೆಕ್ಟ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ 1 ಪೋಸ್ಟ್ ಖಾಲಿದೆ. ಹಿರಿಯ ಯೋಜನೆ ಸಹಾಯಕ 1 ಪೋಸ್ಟ್ ಖಾಲಿದೆ. ಅದೇ ರೀತಿ ಕಂಪ್ಯೂಟರ್ ಪ್ರೋಗ್ರಾಮರ್ ಗ್ರೇಡ್ A ಇದು ಕೂಡ 1 ಪೋಸ್ಟ್ ಖಾಲಿದೆ. ಪ್ರಾಜೆಕ್ಟಿಕಲ್ ಟೆಕ್ನಿಕಲ್ ಆಫೀಸರ್ಸ್ 2 ಪೋಸ್ಟ್ ಖಾಲಿವೆ. ಆಮೇಲೆ ಪ್ರಾಜೆಕ್ಟ್ ಸೈಂಟಿಸ್ಟ್ B1 ಒಂದು ಪೋಸ್ಟ್ ಖಾಲಿದೆ. ಫ್ರೆಂಡ್ಸ್, ಯುವತಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಏನಾಗಿರ್ಬೇಕಂದ್ರೆ ಮೊದಲನೇ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಅಂತ. ಈ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು SSLC PUC ಪದವಿ ವಿದ್ಯಾರ್ಥಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ವಿದ್ಯಾರ್ಥಿ ಕುರಿತಾದ ಇನ್ನಷ್ಟು ಮಾಹಿತಿಗಾಗಿ ನೋಟಿಫಿಕೇಷನ್ ನೋಡಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ವಯೋಮಿತಿ ಬಂದ್ಬಿಟ್ಟು ಈ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 40 ವರ್ಷದೊಳಗೆ ಇರಬೇಕಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಹಾಗೂ ಮೀಸಲಾತಿ ಕೂಡ ಆ ಕೆಟಗರಿ ಬೇರೆ ಬೇರೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನು ಮೀಸ ಇಲ್ಲಿ ವೇತನ ಶ್ರೇಣಿ ಸಾರಿ ಮೇತನ ವೇತನ ಶ್ರೇಣಿ ಆವೃತ್ತಿ ಇದೆ ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ 17,000ರಿಂದ 68,875 ರೂಪಾಯಿ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗುತ್ತದೆ. ಅಲ್ಲಿ ಅರ್ಜಿ ಶುಲ್ಕ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅರ್ಜಿ ಶುಲ್ಕವೆಲ್ಲ ಉಚಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಆಗಿನ ಅರ್ಜಿಯನ್ನು ಸಲ್ಲಿಸಬೇಕಾದ ಪ್ರಮುಖ ದಿನಾಂಕ ನೋಡಬೇಕಾದ್ರೆ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 24/6/2022 ಅರ್ಜಿಗಳು ಆರಂಭವಾಗಿವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 18/7/2022 ಆಗಿದೆ. ಫ್ರೆಂಡ್ಸ್, ವಿಡಿಯೋಗಳ ಆ್ಯಪ್ಸಲ್ಲಿ ವೆಬ್ಸೈಟು ಮತ್ತು ನೋಟಿಫಿಕೇಷನ್ನು ಹಾಗೂ ಅರ್ಜಿ ಲಿಂಕ್ ಹಾಕಿರ್ತೀನಿ. ಇವಾಗ ನೋಟಿಫಿಕೇಷನ್ ಯಾವ ರೀತಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದು ಆಫೀಸಿಗೆ ಕಡಿಮೆಯಾದಂಥ ನೋಟಿಫಿಕೇಷನ್ PDF ಇದೆ. ಸುಮಾರು 2 ನೋಟಿಫಿಕೇಷನ್ ಇವೆ. ಇದು ಮೊದಲನೇದಾಗಿದೆ, ಇದು 8 ಪೇಜ್ ಇದೆ. ಆಮೇಲೆ ಸೆಕೆಂಡ್ ಒನ್ ಇದೆ. ಫ್ರೆಂಡ್ಸ್, ಇಲ್ಲಿ ಇದು DEO ಫೀಲ್ಡ್ ಆಫೀಸರ್ ಪೋಸ್ಟ್ ಅದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರ್ತಕ್ಕಂಥ ಒಂದು ನೋಟಿಫಿಕೇಷನ್, ಇದು ಕೂಡ 8 ಪೇಜ್ ಇದೆ. ಇದನ್ನು ಸರಿ ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಆ್ಯಪ್ಸಲ್ ವೆಬ್ಸೈಟ್ ಇದೆ. ಫ್ರೆಂಡ್ಸ್, ಇದು ICMR ಆ್ಯಪ್ಸಲ್ ವೆಬ್ಸೈಟ್ ಆಗಿದೆ. ಇದು ಒಂದು ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಉದ್ಯೋಗವಾಗಿದೆ. ಫ್ರೆಂಡ್ಸ್, ಇವು 3 ಲಿಂಕ್ ವಿಡಿಯೋಗಳಲ್ಲಿ ಹಾಕಿರ್ತೀನಿ. ಅದೇ ರೀತಿ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕಂತ ಶಾರ್ಟಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಅರ್ಜಿ ಸಲ್ಲಿಸುವ ಲಿಂಕ್ ಆಗಿದೆ. ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರೋದು ICMR ನ್ಯಾಷನಲ್ ಸೆಂಟರ್ ಫಾರ್ ಡಿಸೈಸ್ ಇನ್ಫಾರ್ಮೇಷನ್ ಆ್ಯಂಡ್ ರಿಸರ್ಚ್ ಅಂತ ಕೊಟ್ಟಿದ್ದಾರೆ. ಇದು ಆಫೀಸಲ್ಲಿ ವೆಬ್ಸೈಟ್ ಇದೆ. ಇಲ್ಲಿ ಅರ್ಜಿ ನೀವು ಸಲ್ಲಿಸಬೇಕಾದ್ರೆ ನೇಮ್ ಆಫ್ ಪೋಸ್ಟ್ಗಳಿರುತ್ತೆ. ಎಕ್ಸಾಂಪಲ್ ಇವನು ಡಾಟಾ ಎಂಟ್ರಿ ಆಪರೇಟರ್ ಅಂತ ತಗೋಣ. ಈ ರೀತಿ ಓಪನ್ ಆಗುತ್ತೆ. ಇದೆಲ್ಲವೂ ಕರೆಕ್ಟಾಗಿ ಫಾರ್ಮ್ ಫಿಲಪ್ ಮಾಡಿದ್ರೆ ನೋಡ್ಕೊಂಡು ಒಂದ್ಸರಿ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಮುಂಚೆ ನೋಟಿಫಿಕೇಷನ್ ಸರಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸುವ ಇದನ್ನು ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ. ನೋಟಿಫಿಕೇಷನ್ ನೋಡ್ಕೊಂಡು ಅರ್ಜಿ ಸಲ್ಲಿಸಿ. ಫ್ರೆಂಡ್ಸ್, ಇದು ಕೂಡ ಲಿಂಕ್ ಆಗಿದೆ. ಲಾಸ್ಟು ನೀವು ಆಫೀಸ್ ಸಬ್ಮಿಟ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಬರುತ್ತೆ, ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಫ್ರೆಂಡ್ ಪ್ರಿವ್ಯೂ ಬರುತ್ತೆ, ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಒಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.